ಶಿವಮೊಗ್ಗ ನಗರದಲ್ಲಿ ಬಿಜೆಪಿಯಿಂದ ಚನ್ನಬಸಪ್ಪಗೆ ಟಿಕೆಟ್ ಸಿಕ್ಕಿದೆ. ಈಶ್ವರಪ್ಪ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಚನ್ನಬಸಪ್ಪ ಈಶ್ವರಪ್ಪನವರ ಮಗನಿಗೆ ಸಿಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಶ್ವರಪ್ಪನವರ ಬೇಡಿಕೆ ಕೂಡ ಅದು ಇತ್ತು ಅಂತ. ಆದರೆ ಚನ್ನಬಸಪ್ಪ ಅವರಿಗೆ ಟಿಕೆಟ್ ಹೈಕಮಾಂಡ್ ನೀಡಿದೆ. ಪರಸ್ಪರ ಸಿಹಿ ತಿನಿಸಿ ಸಂತಸ ಹಂಚಿಕೊಂಡಿದ್ದಾರೆ ಗುರು ಶಿಷ್ಯರು. ಈಶ್ವರಪ್ಪ ಅವರ ಪರಮಾಪ್ತನಾಗಿದ್ದಾರೆ ಚನ್ನಬಸಪ್ಪ. ನಾಮಪತ್ರ ಸಲ್ಲಿಕೆಗೆ ಆಗಮಿಸುವಂತೆ ಚನ್ನಬಸಪ್ಪ ಅವರು ಆಹ್ವಾನಿಸಿದ್ದಾರೆ ಈಶ್ವರಪ್ಪನವರನ್ನ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಸಿಕ್ಕಿದ್ದು ಖುಷಿಯಾಗಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಚನ್ನಬಸಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಈಶ್ವರಪ್ಪ ಮಾರ್ಗದರ್ಶನದಲ್ಲೇ ನಾನು ಹೋಗ್ತೀನಿ, ನಾನು ಅವರ ಶಿಷ್ಯ. ಯಡಿಯೂರಪ್ಪನವರು ಹೋರಾಟ ಹೇಳಿಕೊಟ್ಟವರು, ಕಾರ್ಯಕರ್ತರ ಪರಿಶ್ರಮದ ಪರಿಣಾಮ ಟಿಕೆಟ್ ನನಗೆ ಸಿಕ್ಕಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಚನ್ನಬಸಪ್ಪ ಈ ರೀತಿಯಾದ ಹೇಳಿಕೆಯನ್ನು ನೀಡಿದ್ದಾರೆ. ಈಶ್ವರಪ್ಪನವರು ಸ್ಪರ್ಧಿಸ್ತಾ ಇದ್ದಂತ ಶಿವಮೊಗ್ಗ ವಿಧಾನಸಭಾ ಅಂದ್ರೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ಎಲ್ಲ ಒಂದ್ ಕಡೆ ಈಶ್ವರಪ್ಪನವ್ರಿಗೆ ಕೈತಪ್ಪಿ ಮಗನಿಗೆ ಕೊಡ್ತಾರ ಅಂತ ಇತ್ತು. ಆದ್ರೆ ಒಂದ್ ಕಡೆ ಚನ್ನಬಸಪ್ಪನವರು ಈಶ್ವರಪ್ಪನವರ ಆಪ್ತಾರೆ, ಅವರಿಗೆ ಟಿಕೆಟ್ ಸಿಕ್ಕಿರುವಂತದ್ದು, ಇಬ್ರು ಪರಸ್ಪರ ಸಿಹಿ ಹಂಚಿದ್ದಾರೆ. ನಾನು ಅವರ ಮಾರ್ಗದರ್ಶನದಲ್ಲಿ ಹೋಗ್ತೀನಿ, ಈಶ್ವರಪ್ಪನವರ ಮಾರ್ಗದರ್ಶನದಲ್ಲಿ ಅಂತ ಈಗ ಅಭ್ಯರ್ಥಿ ಚನ್ನಬಸಪ್ಪ ಹೇಳಿರುವಂತದ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗೋವಾ ಮೋಹನ ಕೃಷ್ಣ ನೀಡ್ತಾ ಹೋಗ್ತಾರೆ. ಮೋಹನ್, ಎಲ್ಲ ಒಂದ್ ಕಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಮಾನ್ವಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ. ಯಾರು ಅಭ್ಯರ್ಥಿ ಆಗ್ತಾರೆ ಶಿವಮೊಗ್ಗದಲ್ಲಿ ಅನ್ನೋ ಪ್ರಶ್ನೆ ಇತ್ತು. ಈಶ್ವರಪ್ಪನವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಬಹುಶಃ ಮಗಂಗೆ ಕೊಡ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಅದೇ ಚನ್ನಬಸಪ್ಪ ಇವರು ಕೂಡ ಈಶ್ವರಪ್ಪನವರ ಆಪ್ತರೆ, ಕೊಟ್ಟಿರುವಂಥದ್ದು. ಸೊ ಹೇಗಿದೆ ಪ್ರಚಾರ, ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ಎಸ್ ವಿದ್ಯಾ, ಏನು ಶಿವಮೊಗ್ಗದಲ್ಲಿ ಒಂದು ಕುತೂಹಲಕ್ಕೆ ಕಾರಣವಾಗಿದಂತಹ ಶಿವಮೊಗ್ಗ ಬಿಜೆಪಿ ಟಿಕೆಟ್ ಈ ಕೊನೆಗೂ ಕೂಡ ಈ ಕಗ್ಗಂಟು ಈಗ ಸೆಟ್ಲ್ ಆಗಿರುವಂತದ್ದು, ಬಿಜೆಪಿ ಅಭ್ಯರ್ಥಿಯಾಗಿ ಚನ್ನಬಸಪ್ಪ ಅವರಿಗೆ ಹೈಕಮಾಂಡ್ ಘೋಷಣೆ ಮಾಡಿರುವಂತದ್ದು, ಈ ಒಂದು ಸಾಮಾನ್ಯ ಕಾರ್ಯಕರ್ತನನ್ನ ಬಿಂಬಿಸಿರುವುದಕ್ಕೆ ಅವರ ಕುಟುಂಬಸ್ಥರು ಸೇರಿದಂತೆ ಈಶ್ವರಪ್ಪನವರು ಕೂಡ ಮತ್ತು ಪುತ್ರರಾದಂತಹ ಕಾಂತೇಶ್ ಅವರು ಏನು ಆಕಾಂಕ್ಷಿಗಳಾಗಿದ್ರು ಟಿಕೆಟ್ಗೆ, ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಚನ್ನಬಸಪ್ಪ ಅವರ ಗೆಲುವಿಗಾಗಿ ಶ್ರಮಿಸ್ತೀವಿ, ಚನ್ನಬಸಪ್ಪ ಗೆಲ್ಲುವವರೆಗೂ ನಾವು ಸುಮ್ಮನೆ ಕೂರುದಿಲ್ಲ ಎಂಬಂತಹ ಮಾತುಗಳನ್ನ ಆಡಿರುವಂತದ್ದು. ಇದೇ ಸಂದರ್ಭದಲ್ಲಿ ಚನ್ನಬಸಪ್ಪ ಅವರು ಕೂಡ ಬಂದು ಈಶ್ವರಪ್ಪನವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದು ನಿಮ್ಮ ಮುಂದಾಳತ್ವದಲ್ಲಿ ನಿಮ್ಮ ಆಶೀರ್ವಾದದಿಂದ ನಾನು ಮುನ್ನಡೆಯುತ್ತೇನೆ ಎಂಬ ಮಾತನ್ನ ಈಗ ಆಡಿರುವಂತದ್ದು. ಹೀಗಾಗಿ ಇದೀಗ ಈ ಒಂದು ನಿಟ್ಟಿನಲ್ಲಿ ಹೇಳೋದಾದ್ರೆ ಚನ್ನಬಸಪ್ಪ ಅವರು ಈಗಾಗ್ಲೇ ಪ್ರಚಾರವನ್ನ ಶುರು ಮಾಡ್ಕೊಂಡಿರೋದಾರೆ ಒಂದ್ ಕಡೆ. ಮತ್ತೊಂದು ಕಡೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿ ಬಳಿಕ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಜಿಲ್ಲಾ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರವನ್ನ ಸಲ್ಲಿಸಿ ಇಂದಿನಿಂದ ಅವರು ಪ್ರಚಾರ ಕಾರ್ಯವನ್ನು ಆರಂಭಿಸ್ತಾರೆ. ಕೇವಲ 20 ದಿನಗಳಲ್ಲಿ ಪ್ರಚಾರ ಕಾರ್ಯವನ್ನ ಮುಗಿಸುವ ಒಂದು ಅವರಿಗೆ ಒಂದು ಟಾಸ್ಕ್ ಇವಾಗ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಒಬ್ಬ ಚುನಾವಣೆಗೆ ನಿಲ್ಲುವಂತ ವ್ಯಕ್ತಿ ಕಳೆದ 1 ವರ್ಷದಿಂದ ಅಥವಾ 6 ತಿಂಗಳಿಂದ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಆದ್ರೆ ಇವರಿಗೆ ಕೇವಲ 20 ದಿನಗಳಲ್ಲಿ ಇದೀಗ ಎಲ್ಲ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯ ಮುಗಿದ ಬಳಿಕ ಎಲ್ಲಾ ರೀತಿಯ ಮತಯಾಚನೆ ಮಾಡಬೇಕಾಗತ್ತೆ, ಪ್ರತಿ ವಾರ್ಡ್ಗಳಿಗೂ ಹೋಗಬೇಕಾಗತ್ತೆ. ಆದ್ರೆ ಬಿಜೆಪಿಯ ಸಂಘಟನೆ ಮತ್ತು ಬೂತ್ ನಲ್ಲಿ ಇರುವಂತಹ ಶಕ್ತಿ ಈಗ ಚನ್ನಬಸಪ್ಪರಿಗೆ ಸಲೀಸಾಗುತ್ತೆ ಎಂಬಂತಹ ಮಾತುಗಳು ಇದೀಗ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾರಂತದ್ದು ವಿದ್ಯಾ.